ಕನ್ನಡ ನಾಮಫಲಕಕ್ಕಾಗಿ ಕರವೇ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯರು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಿದರು, ಮಹತ್ವದ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡಬೇಕು, ನಾಮಫಲಕದಲ್ಲಿ 60% ಕನ್ನಡ ಇರಬೇಕು, ಅನ್ಯ ಭಾಷೆಗಳು ಕೇವಲ 40% ಬಳಸಬೇಕು ಅಂತ ಸಭೆಯಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಅಂಗಡಿಗಳು ಮಾಲ್ಗಳು ಅಲ್ಲಿ ಕನ್ನಡ ಇರಲೇಬೇಕು, ಕನ್ನಡವನ್ನು ಬಳಸಲೇಬೇಕು ಅಂತ ಮಾರ್ಚ್ 10 ಒಂದು ಕಾನೂನನ್ನು ಮಾಡಿದ್ದಾರೆ. ಕನ್ನಡ ಭಾಷೆ ಸಮಗ್ರ ಅಭಿವೃದ್ಧಿ ಅಧಿನಿಯಮ 2022 ನಿಯಮದ ಪ್ರಕಾರ ಎರಡು ಸದನದಲ್ಲಿ ಪಾಸಾಗಿ ರಾಜ್ಯಪಾಲರು ಕೂಡ ಅಂಕಿತವನ್ನು ಹಾಕಿದ್ದಾರೆ. ಹಾಗಾಗಿ ಆ ನಿಯಮದ ಅಡಿಯಲ್ಲಿ ಈಗ 60% ಕನ್ನಡ ಪದ ಇರಬೇಕು ಅಂತೇಳಿ ಕನ್ನಡ ನಾಮಫಲಕಕ್ಕಾಗಿ ಕರವೇ ಪ್ರತಿಭಟನೆಯ ಕಾವು ಜೋರಾಯಿತು. ಅದರ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡಬೇಕು, ನಾಮಫಲಕದಲ್ಲಿ 60% ಕನ್ನಡ ಇರಬೇಕು, ಅನ್ಯ ಭಾಷೆಗಳು ಕೇವಲ 40% ಮಾತ್ರ ಬಳಸಬೇಕು ಅಂತೇಳಿ 60% ಕನ್ನಡ, ಉಳಿದಿರುವಂಥದ್ದು ಅವರಿಗೆ ಯಾವ ಭಾಷೆ ಬೇಕೋ ಅದು 40% ಬಳಸ್ಕೊಳ್ಳಬಹುದು. ಸಭೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಅಂಗಡಿಗಳು ಮಾಲ್ಗಳು ಅಲ್ಲಿ ಕನ್ನಡ ಇರಲೇಬೇಕು, ಕಡ್ಡಾಯವಾಗಿ ಇರಲೇಬೇಕು 60% ಅಂತೇಳಿ ಇರಬೇಕು ಅಂತ ಹೇಳಿದ್ದೀವಿ. ಈ ಆ್ಯಕ್ಟ್ನಲ್ಲಿ ಏನು ಮಾಡಿದ್ದಾರೆ, 50-50 ಅಂತ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಈಗ ನಾನು ಈ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ದೀವಿ, ಹಿಂದೆ ಇದ್ದಂಥ ಸರ್ಕ್ಯುಲರ್ ರೀತಿಯೇ 60-40 ಇರಬೇಕು. ಕನ್ನಡದಲ್ಲಿ 60%, ಬೇರೆ ಭಾಷೆಯಲ್ಲಿ 40% ಇರಬೇಕು ಅಂತೇಳಿ ಇದಕ್ಕೆ ತಿದ್ದುಪಡಿ ತಗೊ ಬರ್ರಿ, ಆರ್ಡಿನೆನ್ಸ್ ಹೊರಡಿಸಿ ಅಂತ ಕನ್ನಡ ಮತ್ತು ಇದು ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಆಗಿರೋದು ಕಾನೂನು. ಈ ಕಾನೂನಿಗೆ ಸೆಕ್ಷನ್ 17(6) (6) ಅದಕ್ಕೆ ತಿದ್ದುಪಡಿ ತಗೊ ಬಂದು 60-40 ಅಂತ ತಿದ್ದುಪಡಿ ತಗೊ ಬಂದು ಆರ್ಡಿನೆನ್ಸ್ ಹೊರಡಿಸಿ ಅಂತ ಹೇಳಿದ್ವಿ, ಬಿಕಾಸ್ ಅಸೆಂಬ್ಲಿ ಇಸ್ ಇನ್ ನಾಟ್ ಇನ್ ಸೆಷನ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಇದು ಒಂದು ಭಾಗ, ಇದು ಒಂದು ತೀರ್ಮಾನ ಮಾಡಿರೋದು. ಮತ್ತು ಇದು ಇಟ್ ವಿಲ್ ಕಮ್ ಇನ್ ಟು ಎಫೆಕ್ಟ್ 28th ಒಳಗಡೆ ಅಂಗಡಿ ಮುಗ್ಗಟ್ಟುಗಳು, ವ್ಯಾಪಾರ ಸ್ಥಳಗಳು, ಬೇರೆ ಬೇರೆ ಹೋಟೆಲ್ಗಳಿರ್ಬೋದು, ಬೇರೆ ಇರ್ಬೋದು, ಅವೆಲ್ಲವೂ ಕೂಡ ಮಾಲ್ಗಳಿರ್ಬೋದು, ಎಲ್ಲವೂ ಕೂಡ ಇವು 28 ಒಳಗಡೆ ಇದನ್ನು ಈ ಆ್ಯಕ್ಟನ್ನ ಫಾಲೋ ಮಾಡಬೇಕು. ಫೆಬ್ರವರಿ 28, 2024 28/2/2024 ಐ ಥಿಂಕ್ ಐ ಮೇಡ್ ಮೈಸೆಲ್ಫ್ ವೆರಿ ಕ್ಲಿಯರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ, ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈಗ ಸಿಎಂ ಸಿದ್ದರಾಮಯ್ಯರು ಮಹತ್ವದ ಘೋಷಣೆಯನ್ನು ಮಾಡಿರುವಂಥದ್ದು, ಇನ್ಮೇಲೆ ಯಾವುದೇ ಬೋರ್ಡ್ ಇದ್ರೂ ಕೂಡ ಅಲ್ಲಿ 60% ಕನ್ನಡ ಪದ ಬಳಕೆ ಇರಲೇಬೇಕು ಅಂತೇಳಿ, ಸೊ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಎಂ ಕುಮಾರ್, ರಾಜ್ಯ ಸರ್ಕಾರ ಏನು ನಿನ್ನೆ ಕನ್ನಡಪರ ಸಂಘಟನೆಗಳು ಬೆಂಗಳೂರಿನ ನಡೆಸಿದಂಥ ಒಂದು ಪ್ರಕರಣ ಏನಿತ್ತು, ಅಥವಾ ಏನು ವಿವಿಧ ಒಂದು ಸಂಸ್ಥೆಗಳಿರ್ಬೋದು ಮತ್ತು ಅಂಗಡಿ ಮುಂಗಟ್ಟುಗಳಿರ್ಬೋದು, ಮಾಲ್ಗಳಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ತೆರಳಿ ಅವರು ಕನ್ನಡವನ್ನು ಕನ್ನಡದ ಏನು ನಾಮಫಲಕವನ್ನು ಅಳವಡಿಸಿ ಅಂತ ಹೋರಾಟ ಏನು ಮಾಡಿದ್ರು, ಅದರ ಫಲವಾಗಿ ಇಂದು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಸಭೆಯನ್ನು ಸೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗೃಹ ಸಚಿವ ಪರಮೇಶ್ವರ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಇಬ್ಬರೂ ಸಹ ಈ ಸಭೆಯಲ್ಲಿ ಇವತ್ತು ಗೈರು ಹಾಜರಾಗಿದ್ದರು. ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಕಾರಣಕ್ಕೋಸ್ಕರ ನಾಗ್ಪುರಕ್ಕೆ ತೆರಳಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಅವರು ಸ್ವಕ್ಷೇತ್ರಕ್ಕೆ ತೆರಳಿದರು. ಹಾಗಾಗಿ ಮುಖ್ಯಮಂತ್ರಿಯವರು ಮತ್ತು ಗೃಹ ಸಚಿವರ ಉಪಸ್ಥಿತಿಯಲ್ಲಿ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಮಕ್ಷಮದಲ್ಲಿ ಇಂದು ಸಭೆಯನ್ನು ಸೇರಿ ಸರ್ಕಾರ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ.
ಅದು ಫೆಬ್ರವರಿ 28ರ ಒಳಗಾಗಿ ಈ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಮಾಲ್ ಇರ್ಬೋದು, ಅಂಗಡಿ ಮುಗ್ಗಟ್ಟಿರ್ಬೋದು, ವ್ಯಾಪಾರ ವಹಿವಾಟುಗಳಿರ್ಬೋದು, ಅದೇ ರೀತಿ ಹೋಟ್ಲುಗಳಿರ್ಬೋದು, ಎಲ್ಲವೂ ಸಹ ಶೇಕಡ 60%ರಷ್ಟು ಕನ್ನಡ ಭಾಷೆಯನ್ನು ಆ ಒಂದು ನಾಮಫಲಕದಲ್ಲಿ ಅಥವಾ ಏನು ಬೋರ್ಡ್ಗಳಲ್ಲಿ ಅಥವಾ ಅವರ ಒಂದು ಟೈಟಲ್ಗಳಲ್ಲಿ ಇಟ್ಕೊಳ್ಬೇಕು ಅನ್ನೋದು. ಉಳಿದಂತೆ ಶೇಕಡ 40%ರಷ್ಟು ಭಾಗದಲ್ಲಿ ಅವರು ಬೇರೆ ಯಾವುದಾದ್ರು ಭಾಷೆ, ಅವ್ರಿಗೆ ಯಾವ ಭಾಷೆ, ಇಂಗ್ಲೀಷ್ ಭಾಷೆ ಬೇಕು ಅಥವಾ ಹಿಂದಿ ಭಾಷೆ ಬೇಕು ಅಥವಾ ಬೇರೆ ಉರ್ದು ಇರ್ಬೋದು ಅಥವಾ ಮಲಯಾಳಂ ಇರ್ಬೋದು, ಬೇರೆ ಯಾವ ಭಾಷೆಯನ್ನು ಅವ್ರಿಗೆ ಯಾವ ಅಗತ್ಯಕ್ಕೆ ತಕ್ಕಂತೆ ಬಳಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ವಿಶೇಷ ಅಂತಂದರೆ ಈ ಒಂದು ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ತಮ್ಮ 2018ರ ಒಂದು ಅವರ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯರು ಒಟ್ಟು 12 ಅಂಶಗಳ ಸುತ್ತೋಲೆಯನ್ನು 19/10/2019 ಅಂದರೆ ಸಿದ್ದರಾಮಯ್ಯ ಸರ್ಕಾರದ ನಂತರ ಅಂದರೆ 2018ರಲ್ಲಿ ಒಂದು ಆದೇಶನ ಸುತ್ತೋಲೆಯನ್ನು ಹೊರಡಿಸಿದ್ರು. ಆದರೆ 19/10/2019 ಬೆಂಗಳೂರು ಮಹಾನಗರ ಪಾಲಿಕೆಯವರು ಈ ರೀತಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಆ ಆದೇಶನ ಹೊರಡಿಸಿ ನೀವು ಇನ್ನು ಮುಂದೆ ಈ ರೀತಿ ಒಂದು ಕನ್ನಡವನ್ನು ಬಳಸಬೇಕು ಅಂತ ಒಂದು ಆದೇಶವನ್ನು ಮಾಡ್ತಾರೆ. ನಾನಿಲ್ಲಿ ಒಂದು ಸುತ್ತೋಲೆಯನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನು ಆ ಒಂದು ಆಯುಕ್ತರು ಹೊರಡಿಸಿರುವಂಥ ಆದೇಶ. ಇದು 19/10/2019 ಹೊರಡಿಸಿರುವಂಥ ಆದೇಶ. ಇದ್ರ ಪ್ರಕಾರ ಶೇಕಡ 50%ರಷ್ಟು ಏನು ನಾಮಫಲಕನ 50%ರಷ್ಟು ಕನ್ನಡದಲ್ಲಿರಬೇಕು, ಇನ್ನು ಶೇಕಡ 50%ರಷ್ಟು ಬೇರೆ ಯಾವುದೋ ಭಾಷೆಗಳನ್ನು ನೀವು ಬಳಸ್ಕೊಳ್ಬೋದು ಅಂತ ಆದೇಶವನ್ನು ಹೊರಡಿಸಿದ್ರು ಸಹ ಇದುವರೆಗೆ ಪಾಲಿಸಿಲ್ಲ. ಇದನ್ನು ಪಾಲಿಸದೇ ಇರೋದಕ್ಕೆ ಕಾರಣ ಯಾರು ಅಂತಂದು ಸಹ ಸರಿಯಾಗಿ ಸರ್ಕಾರನೂ ಉತ್ತರ ಕೊಡಲಿಲ್ಲ, ಅಥವಾ BBMP ಅಧಿಕಾರಿಗಳು ಉತ್ತರ ಕೊಡುವಂಥ ಪ್ರಯತ್ನ ಮಾಡಿಲ್ಲ, ಅಥವಾ ಗೃಹ ಇಲಾಖೆನೂ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿಲ್ಲ. ಮತ್ತು ಇನ್ನೂ ಅಂತಂದರೆ ವಿಚಿತ್ರ ಅಂತಂದರೆ ಇದಾದ ನಂತರ ಕರ್ನಾಟಕ ಸರ್ಕಾರ 2022ರಲ್ಲಿ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಅಂತಂದ್ಬಿಟ್ಟು ಹಿಂದೆ BJP ಸರ್ಕಾರದ ಅವಧಿಯಲ್ಲಿ ನಾನು ಈ ಒಂದು ಬಿಲ್ಲನ್ನು ನಿಮಗೆ ಪ್ರದರ್ಶನ ಮಾಡ್ತಾ ಇದ್ದೇನೆ. ಈ ಒಂದು ಬಿಲ್ ಏನಿದೆ ಇದು ಕನ್ನಡ ಏನು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಿಂದಿನ ಸರ್ಕಾರ BJP ಸರ್ಕಾರ ವಿಧಾನಮಂಡಲದಲ್ಲಿ ಮಾರ್ಚ್ ತಿಂಗಳಲ್ಲಿ ಅಂದರೆ ಆ ಒಂದು ಸರ್ಕಾರದ ಅಂತಿಮ ಭಾಗದಲ್ಲಿ ಇದು ಹೊರಡಿಸಿದಂಥ ಒಂದು ಬಿಲ್ಲು. ಈ ಬಿಲ್ನಲ್ಲೂ ಸಹ ಉಲ್ಲೇಖಿಸಿದಂತೆ ಶೇಕಡ 50%ರಷ್ಟು ನೀವು ಕನ್ನಡ ಭಾಷೆಯನ್ನು ಬೋರ್ಡ್ಗಳಲ್ಲಿ ಬಳಸಬೇಕು ಮತ್ತು ಇನ್ನಷ್ಟು 50%ರಷ್ಟು ಇರುವಂತಹ ಭಾಷೆಯನ್ನು ಅಥವಾ ಇನ್ನಷ್ಟು 50%ರಷ್ಟು ಇರುವಂತಹ ಏನು ಭಾಷೆಗಳನ್ನು ಅಥವಾ ಪದಗಳನ್ನು ನೀವು ಬೇರೆ ಇತರ ಭಾಷೆಗಳಲ್ಲಿ ನೀವು ಬಳಸ್ಬೋದು ಅಂತ ಆ ಒಂದು ಆದೇಶವನ್ನು ಈ ಒಂದು ಬಿಲ್ಲಲ್ಲಿ ಮಾಡಲಾಗಿದೆ. ಆದರೆ ವಿಚಿತ್ರ ಅಂತಂದರೆ ಈ ಒಂದು ಬಿಲ್ ಏನಿದೆ 2023ರ ಕರ್ನಾಟಕ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಏನಿತ್ತು, ಈ ಅಧಿನಿಯಮಕ್ಕೆ ವಿಧಾನಮಂಡಲದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಸಹ ಸದನಗಳು ಅಂಗೀಕಾರ ಮಾಡಿದೆ. ರಾಜ್ಯಪಾಲರು ಇದಕ್ಕೆ ಅನುಮೋದನೆ ಹಾಕಿದ್ದಾರೆ. ಆದರೆ ಇದುವರೆಗೂ ಸಹ ಅಧಿಕೃತವಾಗಿ ಗೆಜೆಟ್ ನೋಟಿಫಿಕೇಷನ್ ಆಗಿ ಅದು ಅಧಿಸೂಚನೆಗೊಂಡಿಲ್ಲ ಮತ್ತು ಇದಕ್ಕೆ ರೂಲ್ಸ್ ಫ್ರೇಮ್ ಆಗಿಲ್ಲ. ಹೀಗಾಗಿ ಈ ಒಂದು ಕಾಯ್ದೆ ಎಫೆಕ್ಟಿಗೆ ಬಂದಿಲ್ಲ. ಇನ್ನು ಉಳಿದಂತೆ ಇದರಲ್ಲಿ ಇನ್ನೊಂದು ಮಹತ್ವದ ತಿದ್ದುಪಡಿಯನ್ನು ತರಬೇಕು ಅಂತ ಸಿದ್ದರಾಮಯ್ಯನವರು ಇಂದು ಸಭೆಯಲ್ಲಿ ಸೂಚಿಸಿದ್ದಾರೆ. ಅದೇನಂತಂದರೆ ಹಿಂದೆ 2016 ಏನು ಆದೇಶ ಮಾಡಿದರು ಅದರಂತೆ ಶೇಕಡ 60% ಕನ್ನಡ ಭಾಷೆ ಮತ್ತು ಶೇಕಡ 40% ಇತರ ಭಾಷೆಗಳಲ್ಲಿ ನೀವು ನಾಮಫಲಕಗಳನ್ನು ಅಳವಡಿಸಿ ಅಂತ ಆದೇಶವನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದ್ರ ಪ್ರಕಾರ ಈ ಒಂದು ಬಿಲ್ ಏನಿದೆ ಈ ಬಿಲ್ಲನ್ನು ಸುಗ್ರೀವಾಜ್ಞೆ ಮೂಲಕ ಒಂದು ಸೆಕ್ಷನ್ಗೆ ತಿದ್ದುಪಡಿ ತಂದು ಆ ಒಂದು ಸೆಕ್ಷನಲ್ಲಿ 50/50 ಅಂದರೆ ಶೇಕಡ 50/50 ಏನಿತ್ತು ಅದನ್ನು ಬದಲಾವಣೆ ಮಾಡಿ 60/40 ಅನುಪಾತದಲ್ಲಿ ನೀವು ಬೋರ್ಡ್ಗಳನ್ನು ಹಾಕ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿ ಸುಗ್ರೀವಾಜ್ಞೆ ಹೊರಡಿಸೋಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಅದರಂತೆ ಇನ್ನು ಒಂದೆರಡು ದಿನಗಳಲ್ಲಿ, ಯಾಕಂದರೆ ಈಗ ಅಧಿವೇಶನ ಇಲ್ಲ, ಫೆಬ್ರವರಿ ತನಕ ಫೆಬ್ರವರಿ 13ರ ನಂತರ ಬಜೆಟ್ ಅಧಿವೇಶನ ಮತ್ತು ಜಂಟಿ ಅಧಿವೇಶನ ಆರಂಭ ಆಗುತ್ತೆ. ಅಲ್ಲಿವರೆಗೆ ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಂಡು ನೀವು ಈ ಸುಗ್ರೀವಾಜ್ಞೆ ಹೊರಡಿಸಲಿಕ್ಕೆ ತೀರ್ಮಾನ ಕೈಗೊಂಡಿದೆ. ಇನ್ನು ಎರಡನೇ ವಿಷಯ ಅಂತಂದರೆ ಫೆಬ್ರವರಿ 28ರ ಒಳಗಾಗಿ ಇಡೀ ರಾಜ್ಯಾದ್ಯಂತ ಮತ್ತು ಎಲ್ಲ ಸಂಘಟನೆಗಳು, ಎಲ್ಲ ಸಂಸ್ಥೆಗಳು, ಎಲ್ಲ ವಾಣಿಜ್ಯ ಮಳಿಗೆಗಳು, ಹೋಟೆಲ್ಗಳಿರ್ಬೋದು, ಪ್ರತಿಯೊಂದು ಸಹ ಶೇಕಡ 60%ರಷ್ಟು ಕನ್ನಡದಲ್ಲಿ ಮತ್ತು ಶೇಕಡ 40%ರಷ್ಟು ಇತರ ಭಾಷೆಗಳಲ್ಲಿ ತಮ್ಮ ಬೋರ್ಡ್ಗಳನ್ನು, ನಾಮಫಲಕಗಳನ್ನು, ಸೂಚನಾ ಫಲಕಗಳನ್ನು ಪ್ರಕಟಿಸುವಂತೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ 28ರ ನಂತರ, ಫೆಬ್ರವರಿ 28ರ ನಂತರ ನೀವು ಈ ಆದೇಶವನ್ನು, ಸರ್ಕಾರದ ಆದೇಶವನ್ನು ಅಥವಾ ಸುತ್ತೋಲೆಯನ್ನು ಅಥವಾ ಸುಗ್ರೀವಾಜ್ಞೆಯನ್ನು ನೀವು ಪಾಲಿಸದಿದ್ದಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಳ್ಳೋಕ್ಕೆ ಅವಕಾಶ ಇದೆ. ಒಂದು ಶೇಕಡ 15,000ರಿಂದ 20,000 ತನಕ ಪೆನಾಲ್ಟಿಯನ್ನು ಹಾಕ್ಬೋದು.
ಎರಡನೇದಾಗಿ ಅವರಿಗೆ ಒಂದು ನೋಟಿಸನ್ನು ಆಯಾ ಸ್ಥಳೀಯ ಸಂಸ್ಥೆಗಳು, ಬೆಂಗಳೂರು ಆದರೆ ಮಹಾನಗರ ಪಾಲಿಕೆ ನೋಟಿಸನ್ನು ಜಾರಿ ಮಾಡುತ್ತೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಆಯಾ ಭಾಗದಲ್ಲಿ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳು ನೋಟಿಸನ್ನು ಸರ್ವ್ ಮಾಡ್ತವೆ. ಆ ನೋಟಿಸ್ಗೆ ಅವರು ಉತ್ತರವನ್ನು ಹೇಳಬೇಕು. ಆ ನೋಟಿಸ್ಗೆ ಅವರು ಸರಿಯಾಗಿ ಉತ್ತರವನ್ನು ನೀಡಲಿಲ್ಲ ಮತ್ತು ನಮ್ಮ ಫಲಕವನ್ನು ಅಳವಡಿಸದಿದ್ದಲ್ಲಿ, ನಂತರ ಮೂರನೇ ಹಂತದಲ್ಲಿ ಅಂದರೆ ಪದೇ ಪದೇ ಅವರು ತಪ್ಪಿ ಮಾಡಿದಲ್ಲಿ ಅವರ ಲೈಸೆನ್ಸನ್ನು ರದ್ದು ಮಾಡುವಂಥ ಶಿಕ್ಷೆಯನ್ನು ಸಹ ಈ ಒಂದು ಕಾಯ್ದೆ ಒಳಗೊಂಡಿದೆ. ಇನ್ನು ವಿಶೇಷ ಅಂತಂದರೆ ನಿನ್ನೆ ನಡೆದಂಥ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ಒಂದು ಏನು ಸಂಘಟನೆಗಳು ವಿವಿಧ ಏನು ಸಂಸ್ಥೆಗಳಿಗೆ ಅಥವಾ ಕಟ್ಟಡಗಳಿಗೆ ನುಗ್ಗಿ ದಾಂಧಲೆಯನ್ನು ನಡೆಸಿದ್ರು, ಅದನ್ನು ಡ್ಯಾಮೇಜನ್ನು ಕಂಪನ್ಸೇಟ್ ಮಾಡುವಂಥ ಯಾವುದೇ ಪ್ರಯತ್ನವನ್ನು ಈ ಒಂದು ಅಧಿನಿಯಮದಲ್ಲಿ ಇಲ್ಲ. ಅದನ್ನು ತಿದ್ದುಪಡಿ ಮಾಡಿ ತರ್ತವೆ ಅಂತ ಅನ್ನೋದು ಮತ್ತು ಅದನ್ನು ಮುಂದಿನ ತಿಂಗಳಿಗೆ ಇನ್ನೆಷ್ಟು ಬದಲಾವಣೆ ಮಾಡ್ಬೋದು ಅಂತ ಅನ್ನೋದನ್ನು ಮುಖ್ಯಮಂತ್ರಿ ಸೂಚನೆ ಕೊಟ್ಟಿದ್ದಾರೆ. ಮತ್ತು ನಿನ್ನೆ ಆದಂಥ ಎಲ್ಲ ಬೆಳವಣಿಗೆಯನ್ನು ಗಮನಿಸಿರುವಂಥ ರಾಜ್ಯ ಸರ್ಕಾರ ಎಲ್ಲರಿಗೂ ಸಹ ರಾಜ್ಯದ ಎಲ್ಲ ಜನತೆಗಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಹೋಟೆಲ್ ಇರ್ಬೋದು, ಮಾಲ್ಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಸರ್ಕಾರ ನಿಮ್ಮ ಹಿತರಕ್ಷಣೆ ಮಾಡಲಿಕ್ಕೆ ಬದ್ಧವಾಗಿದೆ. ಆದರೆ ನೀವು ಈ ಒಂದು ತಿದ್ದುಪಡಿಯನ್ನು ಏನು ಈ ಒಂದು ಆದೇಶವನ್ನು ಸರ್ಕಾರದ ಆದೇಶವನ್ನು ಪಾಲಿಸಿ ಮತ್ತು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಮತ್ತು ಕನ್ನಡಿಗರಿಗೆ ಎಲ್ಲದಕ್ಕೂ ಸಹ ನೀವು ಆದ್ಯತೆಯನ್ನು ಕೊಡಬೇಕು. ಆ ಮೂಲಕ ಕನ್ನಡಕ್ಕೆ ಗೌರವವನ್ನು ಕೊಟ್ಟು ನಿಮ್ಮ ಭಾಷೆಯನ್ನು ಬಳಸಿ ಅಥವಾ ನಿಮ್ಮ ವ್ಯವಹಾರವನ್ನು, ನಿಮ್ಮ ಏನು ವೃತ್ತಿಯನ್ನು, ನಿಮ್ಮ ಒಂದು ಕಸಬನ್ನು ಮಾಡ್ಬೋದು. ಆದರೆ ಅದಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಂತನೋ ಅಭಯವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮತ್ತು ಗೃಹ ಇಲಾಖೆ, ವಿಶೇಷವಾಗಿ ಪೊಲೀಸ್ ಇಲಾಖೆ, ಅದೇ ರೀತಿ BBMP ಇರ್ಬೋದು ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೂ ಸಹ ಮುಖ್ಯಮಂತ್ರಿಗಳು ಈ ಮೂಲಕ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈಗೇನು ಕರವೇ ಸಂಘಟನೆಯವರು ಪ್ರತಿಭಟನೆ ಮಾಡುವ ಮೂಲಕ ಇಡೀ ರಾಜ್ಯಾದ್ಯಂತ ಒಂದು ಸಂದೇಶವನ್ನು ರವಾನೆ ಮಾಡುವ ಪ್ರಯತ್ನ ಮಾಡಿದ್ರು. ಅದಕ್ಕೆ ಒಂದು ರೀತಿ ಪರೋಕ್ಷವಾಗಿ ಸರ್ಕಾರ ಬೆಂಬಲವನ್ನು ಸೂಚಿಸಿದೆ. ಆದರೆ ಸರ್ಕಾರ ಹೇಳ್ತಾ ಇರೋದು ನೀವು ಯಾವುದೇ ಹೋರಾಟವನ್ನು ಮಾಡಿ ಆ ಹೋರಾಟಕ್ಕೆ ಸರ್ಕಾರದ ಬೆಂಬಲವಿದೆ, ಅದು ಎಲ್ಲ ಹೋರಾಟಗಳು ಶಾಂತಿಯುತವಾಗಿರಬೇಕು, ನಿಮ್ಮ ಹೋರಾಟಗಳು ಸಾರ್ವಜನಿಕರ ಮತ್ತು ಜನರ ಮತ್ತು ಒಂದು ಆಸ್ತಿಪಾಸ್ತಿಗಳಿಗೆ ಹಾನಿಯನ್ನು ಉಂಟು ಮಾಡುವ ಕ್ರಮವನ್ನು ಕೈಗೊಂಡಿದ್ದಲ್ಲಿ ಸರ್ಕಾರ ಕಾನೂನು ತನ್ನ ಕ್ರಮವನ್ನು ಕೈಗೊಳ್ಳುತ್ತೆ. ಮತ್ತು ನೀವು ಸಾರ್ವಜನಿಕ ಆಸ್ತಿಗೆ ಸಾರ್ವಜನಿಕ ತೊಂದರೆ ಕೊಟ್ಟಿದ್ದಲ್ಲಿ ನಾವು ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಅಂತ ಸಂದೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ಹೀಗಾಗಿ ನಿನ್ನೆ ನಡೆದಂತಹ ಒಂದು ಕರವೇ ಒಂದು ಹೋರಾಟ ಇದೆ, ಆ ಹೋರಾಟದ ಫಲವಾಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಆ ಮೂಲಕ ಈ ಒಂದು ಕನ್ನಡದ ಒಂದು ನಾಮಫಲಕ ಮತ್ತು ಕನ್ನಡಿಗರಿಗೆ ಸಿಗಬೇಕಂಥ ಆದ್ಯತೆ, ಕನ್ನಡಕ್ಕೆ ಕೊಡಬೇಕಂಥ ಮನ್ನಣೆಯನ್ನು ಸರ್ಕಾರ ಮತ್ತಷ್ಟು ಅದನ್ನು ಏನಂತಾರೆ ಅದನ್ನು ಶ್ರುತಗೊಳಿಸುವ ಅಥವಾ ಅದನ್ನು ದೃಢಪಡಿಸುವ, ಅದನ್ನು ಇನ್ನಷ್ಟು ಸಮರ್ಥವಾಗಿ ಜಾರಿ ಮಾಡುವ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಹಾಗಾಗಿ ಕನ್ನಡ ಪರ ಸಂಘಟನೆ ಮಾಡುವಂಥ ಹೋರಾಟವನ್ನು ಸರ್ಕಾರ ಸಮರ್ಥಿಸಿರೋದು ಅಥವಾ ಸರ್ಕಾರ ಅದನ್ನು ಅಭಿನಂದಿಸಿರೋದು ಅಥವಾ ಸರ್ಕಾರ ಅದನ್ನು ಎಂಡೋರ್ಸ್ ಮಾಡಿದೆ. ಹೀಗಾಗಿ ನಿಜಕ್ಕೂ ಹೋರಾಟ ಸಕ್ಸಸ್ಫುಲ್ ಆಗಿದೆ. ಆದರೆ ಅವರು ಮಾಡಿದ ಒಂದಷ್ಟು ಏನು ಅವಾಂತರಗಳು ಅಥವಾ ಹಲ್ಲೆ ದಾಂಧಲೇನಿದೆ ಅದನ್ನು ಸರ್ಕಾರ ಖಂಡಿಸಿದೆ, ಅದು ಕಾನೂನು ಪ್ರಕಾರ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು February 28 ಒಳಗಾಗಿ ಎಲ್ಲ ಬೋರ್ಡ್ಗಳು, ಎಲ್ಲ ನಾಮಫಲಕಗಳು, ಎಲ್ಲ ಸೂಚನಾ ಫಲಕಗಳು ಬದಲಾವಣೆ ಆಗಬೇಕು. ಇಲ್ಲದಿದ್ದಲ್ಲಿ ಏನಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಹೇಮಂತ್, ಓಕೆ ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.